ಜಿ ಅಕಾಡೆಮಿ, ಇದು ಗುರು ದೇಶಪಾಂಡೆಯವರ ಕನಸಿನ ಕೂಸು. ಸಿಂಗರ್ ಬರ್ತಾರೆ ಬಟ್ ಅವ್ರಿಗೆ ಹಾಡೋಕ್ಕಾಗಲ್ಲ ಆ್ಯಂಡ್ ವಿ ಕೆನಾಟ್ ಪುಷ್ ದಮ್ ಸಿನ್ಸ್ ಇಟ್ಸ್ ಕ್ರಿಯೇಟಿವ್ ವಿ ಕೆನಾಟ್ ಪುಷ್ ಇಟ್ ಯಾ ಸೊ ಆ ಥರ ನಾವು ಬಫರ್ ಇಟ್ಕೋಬೇಕಾಗುತ್ತೆ ಬಟ್ ಪ್ರಾಪರಾಗಿ ನೀವು ಸಿನಿಮಾಗಳನ್ನು ಪ್ಲ್ಯಾನ್ ಮಾಡಿದರೆ ನಿಮ್ಮದು ಪ್ರೀ ಪ್ರೊಡಕ್ಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸ್ಟೇಜ್. ಸೊ ಹಾಗಾಗಿ ಇಷ್ಟೇ ದಿನ ಅಂತ ಹೇಳೋಕ್ಕಾಗಲ್ಲ ಯಾವಾಗ ನೀವು ನಾನು ಕ್ರಿಯೇಟಿವ್ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಆ ಥರ ಎಲ್ಲ ಹೋದರೆ ಸಾರಿ ಬಸ್ ನಮ್ಮ ಪ್ರೊಡ್ಯೂಸರ್ಗಳು ಹಾಕಲ್ಲ ಬಸ್ ಎವ್ರಿ ಬೈ ಬಿಕಾಸ್ ನಾನು ತಿಂಕ್ ಕೊಟ್ಟೆ ಅಂತ ಎಲ್ಲ ಪ್ರಿಪರೇಷನ್ ಪ್ಲಾನ್ ಆಗಿದೆ ಎಲ್ಲ ಪ್ಲ್ಯಾನ್ ಆಗಿರ್ಬೇಕು ಆ್ಯಂಡ್ ಯು ಶುಡ್ ಬಿ ವೆರಿ ಕ್ಲಿಯರ್ ಅಷ್ಟು ಕ್ಲಿಯರ್ ಆಗೋವರೆಗೆ ನೀವು ಸಿನಿಮಾ ಇಂಡಿವಿಜುವಲ್ ಮಾಡೋಕೆ ಹೋಗಿ. ಬಿಗ್ ಡೈರೆಕ್ಟರ್ ಯಾಕಂದರೆ ಈ ಡೈರೆಕ್ಟರ್ಗಳು ಬಂದಾಗ ಫಸ್ಟಿಗೆ ನಾಳೆ ಏನಾಗುತ್ತೆ ಅಂದರೆ ಒಂದು ಇಂಡಸ್ಟ್ರಿ ಬಿಡ್ಬೋದು ಬಿಕಾಸ್ ಡೈರೆಕ್ಟರ್ಸ್ ಆರ್ ಕ್ರಿಯೇಟರ್ಸ್ ಐ ಬಿಲೀವ್ ಐ ರೆಸ್ಪೆಕ್ಟ್ ಆಲ್ ದ ಡೈರೆಕ್ಟರ್ಸ್ ಬಿಕಾಸ್ ದೇ ಆರ್ ದ ಕ್ರಿಯೇಟರ್ಸ್. ನೀವು ಇದನ್ನು ಒಂದು ಸ್ಟೋರಿನ ಕನ್ಸೀವ್ ಮಾಡ್ತೀರಾ ಅದನ್ನು ಹಗಲು ಅಂತ ಯೋಚನೆ ಮಾಡ್ತೀರಾ ಜನ ಡಿಸ್ಕಸ್ ಮಾಡ್ತೀರಾ ಕಲೀರಿ ನಾನು ಕಲಿತಾ ಇದ್ದೀನಿ ಕಲಿ ಆ್ಯಂಡ್ ಒನ್ ಸ್ಮಾಲ್ ಸ್ಮಾಲ್ ಪ್ರೊಡಕ್ಷನ್ಗಳನ್ನು ಮಾಡಿ ಶಾರ್ಟ್ ಫಿಲ್ಮ್ಗಳನ್ನು ಮಾಡಿ ಅದನ್ನು ಯೂಸ್ ಮಾಡಿ ಇನ್ನೂ ಆ ಆರ್ಟ್ ಆ ಕ್ರಾಫ್ಟ್ಗಳನ್ನು ತುಂಬ ಕಲಿತೀವಿ. ಅದೇ ನಿಮ್ಮ ಪ್ರಿಪರೇಷನ್ಗಳನ್ನು ಕರೆಕ್ಟಾಗಿ ಮಾಡ್ಕೊಂಡು ಇವಾಗಲೇ ನೇಮು ಇವಾಗಲೇ ಫೇಮು ಇವಾಗಲೇ ಮನೆಯಿಂದ ಓಡದೇ ಇದ್ದರೆ 10 ವರ್ಷ ಜಾಸ್ತಿ ಇಂಡಸ್ಟ್ರಿ ತೊಡ್ತಾ ಇದ್ದೀವಿ. ಯಾವ ಇಂಡಸ್ಟ್ರಿಯಲ್ಲಿ ಟೆಕ್ನೀಷಿಯನ್ ಬೆಳೀತಾರೋ ಆ ಇಂಡಸ್ಟ್ರಿ ಮುಂದುವರೆದ